ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದೇವರು ಎಂಬ ನಂಬಿಕೆಯು ಮಾತ್ರ ನೀನು ಕೆಳಗೆ ಬೀಳದಂತೆ ಕಾಪಾಡುವ ಶಕ್ತಿಯಾಗಿದೆ. ಕಷ್ಟಗಳು ಹೆಚ್ಚಾದಾಗ ದೇವರ ಮೇಲಿನ ನಂಬಿಕೆ ಕುಸಿಯಬಹುದು. ಆದರೆ ನಿಮ್ಮಲ್ಲಿ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಕೊಡುವುದಕ್ಕೆ ಸಾಧ್ಯ ಇರುವುದು ಆ ಭಗವಂತನಿಗೆ ಮಾತ್ರ ಎನ್ನುವುದು ನೆನಪಿರಬೇಕು. ದೀಪ ಆರಿತೆಂದು ಹಣತೆ ಒಡೆಯಬೇಡಿ, ಹೂವು ಬಾಡಿತೆಂದು ಗಿಡ ಕೀಳಬೇಡಿ. ಏಕೆಂದರೆ ದೀಪ ಮತ್ತು ಹೂವು ಪ್ರಕೃತಿಯ ಕೈಗೊಂಬೆಯಾಗಿರುತ್ತದೆ. ಹಾಗೆಯೇ ನಿಮ್ಮವರು ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸಿಬಿಡಿ. ಏಕೆಂದರೆ ಅವರೂ ಕೂಡ ಪರಿಸ್ಥಿತಿಯ ಕೈಗೊಂಬೆಯಾಗಿರಬಹುದಲ್ಲವೇ? ಎಲ್ಲರನ್ನು ಗೌರವಿಸುವುದು ನಮ್ಮ ಮಾನವೀಯತೆ, ಅದನ್ನು ಉಳಿಸಿಕೊಳ್ಳುವುದು ಅವರವರ ಯೋಗ್ಯತೆ. ಅವರು ಹಾಗೆಂದರು, ಇವರು ಹೀಗೆಂದರು ಎಂದು ತಲೆ ಕೆಡಿಸಿಕೊಂಡು ಕೂತರೆ ಜೀವನ ಮುಂದೆ ಸಾಗದು, ಜಗತ್ತು ಹೇಗಿದ್ದರೂ ಅನ್ನುತ್ತದೆ. ನಾವು ಮುಗುಳ್ನಕ್ಕೂ ಮುಂದೆ ಸಾಗುತ್ತಿರಬೇಕು ಅಷ್ಟೇ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪವನ್ನು ಎಂದೋ ಒಂದು ದಿನ ಪರಿಚಯ ಮಾಡಲಿದೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೆ, ಆತನಿಗೆ ತನ್ನ ತಪ್ಪಿನ ಅರಿವಾಗುವುದೇ ಇಲ್ಲ. ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಸಮರ್ಥನೆಗಳಿಗಿಂತ ಮನಸ್ಸಾಕ್ಷಿಗೆ ಒಪ್ಪಿ ಬಾಳುವ ಬದುಕು ಯೋಗ್ಯವಾದದ್ದು. ಜೀವನದಲ್ಲಿ ಒಂದನ್ನು ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ಯಾರೇ ಕೈ ಬಿಟ್ಟರೂ ನಿಮ್ಮ ಒಳ್ಳೆತನ ಯಾವತ್ತೂ ಕೈ ಬಿಡಲಾರದು. ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನುವುದನ್ನು ರಾಮಾಯಣ ಹೇಳಿಕೊಡುತ್ತದೆ. ಜೀವನದಲ್ಲಿ ಏನನ್ನ ಮಾಡಬಾರದು ಎಂಬುದನ್ನು ಮಹಾಭಾರತ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ತಾಯಿಯು ಸರ್ವತೀರ್ಥಮಯಿಯು, ತಂದೆಯು ಸಂಪೂರ್ಣ ದೇವತೆಗಳ ಸ್ವರೂಪವಾಗಿದ್ದಾರೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಎಲ್ಲ ರೀತಿಯಿಂದಲೂ ತಂದೆ ತಾಯಿಗಳ ಆದರ ಸತ್ಕಾರವನ್ನು ಮಾಡಬೇಕು. ಜೀವನದಲ್ಲಿ ಒಂದಲ್ಲ ಒಂದು ದಿನ ನಾವು ಇನ್ನೊಬ್ಬರ ನೆನಪಾಗಿ ಉಳಿದು ಹೋಗುತ್ತೇವೆ. ಆದರೆ ಆ ನೆನಪು ಉತ್ತಮವಾಗಿ ಇರುವಂತೆ ನಾವು ನೋಡಿಕೊಳ್ಳಬೇಕು. ಭಗವಂತ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಭಗವಂತನ ಸೇವೆ ಮಾಡುವ ವ್ಯಕ್ತಿ ಶಾಂತಿಗಾಗಿ ಬೇರೆಲ್ಲೂ ಹುಡುಕಬೇಕಾಗಿಲ್ಲ ಎಂದು. ಹೌದು, ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭವದ ಪರಿಪಕ್ವ ಫಲ. ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ನಾನು ದಿವ್ಯ ಜ್ಞಾನವನ್ನು ಕುರಿತು ಮಾತನಾಡಿದಾಗ ಆಧ್ಯಾತ್ಮಿಕ ಅರಿವಿಗೆ ಸಂಬಂಧಿಸಿದಂತೆ ಮಾತನಾಡುತ್ತೇವೆ ಎನ್ನುವ ಜ್ಞಾನ ಇರುತ್ತದೆ. ಆದುದರಿಂದ ದಿವ್ಯ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೇನೂ ಇಲ್ಲ. ಅಜ್ಞಾನವೇ ನಮ್ಮ ಬಂಧನಗಳ ಕಾರಣ, ಜ್ಞಾನವೇ ನಮ್ಮ ಮುಕ್ತಿಯ ಕಾರಣ. ಈ ಅರಿವು ಭಕ್ತಿಪೂರ್ವಕ ಸೇವೆಯ ಪರಿಪಕ್ವ ಫಲ. ದಿವ್ಯ ಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೂ ಹುಡುಕಾಟ ಮಾಡಲೇಬೇಕಾಗಿಲ್ಲ. ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾನೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ ಅರಿವು ಶಾಂತಿಯು ಕೃಷ್ಣ ಪ್ರಜ್ಞೆಯಲ್ಲಿ ತುತ್ತ ತುದಿಗೆ ಏರುತ್ತವೆ. ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಕಟ್ಟಕಡೆಯ ಮಾತು ಕೂಡ ಇದೆ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದ ಅವರು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವರು.
ಕೃಷ್ಣ ಪ್ರಜ್ಞೆಯಲ್ಲಿ ಇಂತಹ ಜ್ಞಾನವನ್ನು, ಕೃಷ್ಣನಲ್ಲಿ ದೃಢ ನಂಬಿಕೆಯಿಂದ ಶ್ರದ್ಧಾಂತವನ್ನು ಪಡೆದುಕೊಳ್ಳಬಲ್ಲನು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದರೆ ಸಾಕು, ತಾನು ಉನ್ನತೋನ್ನತ ಪರಿಪೂರ್ಣತೆಯನ್ನು ಪಡೆಯಬಲ್ಲೆ ಎಂದು ಯೋಚಿಸುವವನೇ ಶ್ರದ್ಧಾವಂತ. ಈ ಶ್ರದ್ಧೆಯನ್ನು ಪಡೆದುಕೊಳ್ಳುವ ಮಾರ್ಗ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು ಮತ್ತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂಬ ನಾಮ ಕೀರ್ತನೆಯನ್ನು ಮಾಡುವುದು. ಇದು ಹೃದಯದಲ್ಲಿನ ಐಹಿಕ ತೊಳೆಯನ್ನೆಲ್ಲ ತೊಳೆದು ಹಾಕುವುದು. ಇದಕ್ಕಿಂತ ಮುಖ್ಯವಾಗಿ ಮನುಷ್ಯನು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಕೃಷ್ಣನಲ್ಲಿ ನಿಷ್ಠೆಯನ್ನಿಟ್ಟುಕೊಂಡು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದವನು ಸುಲಭವಾಗಿ ಮತ್ತು ವಿಳಂಬವಿಲ್ಲದೆ ಕೃಷ್ಣ ಪ್ರಜ್ಞೆಯ ಅರಿವಿನಲ್ಲಿ ಪರಿಪೂರ್ಣನಾಗುತ್ತಾನೆ. ಬದುಕಿನಲ್ಲಿ ಯಾವತ್ತೂ ಆಗಿ ಹೋಗಿರುವುದನ್ನು ಸರಿ ಮಾಡುತ್ತೇನೆ ಎನ್ನುವ ಹುಚ್ಚು ಪ್ರಯತ್ನ ಮಾಡಬೇಡಿ, ಅದು ಅಸಾಧ್ಯವಾದದ್ದು. ಆದರೆ ಮುಂದೆ ನಮ್ಮ ಬದುಕಿನಲ್ಲಿ ಏನು ಮಾಡಬೇಕು ಎನ್ನುವುದು ನಮ್ಮ ಆಲೋಚನೆಗಳಲ್ಲೇ ಇದೆ. ಮುಂದೆ ಮಾಡಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಮಾಡುವುದಕ್ಕೆ ಸಾಧ್ಯವಿದೆ. ನಮ್ಮನ್ನು ಅವಮಾನಿಸಿದವರೊಡನೆ ಜಗಳ ಮಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಬೇಕು. ನಿನ್ನ ನಂಬದೆ ಬಿಟ್ಟು ಹೋದವರಿಗೆ ನೀನು ಸಂಯಮದಿಂದ ನೀಡಬೇಕಾದ ಉತ್ತರವೇ ನಿನ್ನ ಯಶಸ್ಸು. ಸಂಬಂಧಗಳ ನಡುವೆ ಕ್ಷಮೆ ಹಾಗೂ ಧನ್ಯವಾದಗಳು ಇರುವುದಿಲ್ಲವೆಂದು ಹಲವರು ಹೇಳುತ್ತಾರೆ. ಆದರೆ ಈ ಎರಡೇ ಪದಗಳು ಅಂತ್ಯಗೊಳ್ಳಬಹುದಾದ ಎಷ್ಟೋ ಸಂಬಂಧಗಳನ್ನು ಉಳಿಸುತ್ತದೆ. ನಾವೆಲ್ಲರೂ ಮತ್ತೊಬ್ಬರ ಕನಸನ್ನು ಬದುಕುತ್ತಿದ್ದೇವೆ. ದಕ್ಕಿರುವುದಕ್ಕೆ ಕೃತಜ್ಞತೆ ಇರಲಿ, ಬೇಕಿರುವುದಕ್ಕೆ ಪರಿಶ್ರಮವಿರಲಿ. ದೇವರು ಯಾರನ್ನ ಹರಸಬೇಕೆಂದು ತೀರ್ಮಾನ ಮಾಡಿರುತ್ತಾನೋ ಅವರನ್ನು ಬದುಕಿನ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಆದರೆ ಕೈ ಬಿಡುವುದಿಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಪ್ರತಿಯೊಂದು ಗುರಿಯು ಆರಂಭದಲ್ಲಿ ಕಷ್ಟವೇ ಅನಿಸುತ್ತದೆ. ಆದರೆ ಅದನ್ನು ತಲುಪುವಲ್ಲಿ ಮಾಡುವ ಪ್ರಾಮಾಣಿಕವಾದ ಪ್ರಯತ್ನ, ಕ್ಷಮತೆ, ತಾಳ್ಮೆ ನಮ್ಮ ಗುರಿಯನ್ನು ಸುಲಭಗೊಳಿಸುತ್ತದೆ. ಪ್ರತಿಯೊಬ್ಬರಿಗೂ ತೊಂದರೆಗಳು ಇರುತ್ತವೆ. ಕೆಲವರು ನೋವನ್ನು ವ್ಯಕ್ತಪಡಿಸುತ್ತಾರೆ, ಹಾಗೆಂದ ಮಾತ್ರಕ್ಕೆ ಅವರು ದುರ್ಬಲರಲ್ಲ. ಕೆಲವರು ನೋವು ತೋರಿಸಿಕೊಳ್ಳುವುದಿಲ್ಲ, ಅದರ ಅರ್ಥ ಅವರು ಕಠೋರವೆಂದಲ್ಲ. ಅವರದ್ದೇ ಆದ ವ್ಯಕ್ತಿತ್ವ ಅವರಿಗೆ ಇರುತ್ತದೆ, ಅದನ್ನು ಗೌರವಿಸಬೇಕು. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.